ತಾಜಾ ಸುದ್ದಿಗಾಗಿ ಮಹಾನ್ ಕರೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕದಲ್ಲಿ 18-45 ವರ್ಷದವರಿಗೆ ಲಸಿಕೆ ನಾಳೆಯಿಂದ ಆರಂಭವಿಲ್ಲ. ಸರ್ಕಾರ ಈ ಬಗ್ಗೆ ತಿಳಿಸಲಿದೆ ಎಂದ ಆರೋಗ್ಯ ಸಚಿವ. ಈ ಹಿಂದೆ ಘೋಷಿಸಿದಂತೆ 18-45 ವಯಸ್ಸಿನ COVID-19 ವ್ಯಾಕ್ಸಿನೇಷನ್ May 1st ಬೆಂಗಳೂರು ಮತ್ತು ಕರ್ನಾಟಕದ ಉಳಿದ ಭಾಗಗಳಲ್ಲಿ ಪ್ರಾರಂಭಿಸಲಾಗುವುದಿಲ್ಲ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ದೃಢಪಡಿಸಿದ್ದಾರೆ. ಹಾಗೂ 18-45 ವರ್ಷದ ಒಳಗಿನವರು ಸರ್ಕಾರ ತಿಳಿಸುವವರೆಗೆ ಆಸ್ಪತ್ರೆಗೆ ಹೋಗುವುದು ಬೇಡ ಎಂದು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, May 1st ಆರಂಭವಾಗಬೇಕಿದ್ದ ಲಸಿಕೆ ವಿತರಣೆ ಬಗ್ಗೆ ಲಸಿಕಾ ಉತ್ಪಾದನಾ ಕಂಪನಿಯಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕೃತ ಮಾಹಿತಿ ಬಂದಿಲ್ಲ. ನಾಳೆ ಯಾರು ಲಸಿಕೆ ಪಡೆಯಲು ಆಸ್ಪತ್ರೆಗೆ ಹೋಗುವುದು ಬೇಡ. ನಮ್ಮಲ್ಲೇ ಲಸಿಕೆ ಪಡೆಯಲು ಇದೀಗ ಅರ್ಹತೆ ಪಡೆದವರು ಅಂದಾಜು 3-3.5 ಕೋಟಿಯಷ್ಟು ಜನರಿದ್ದಾರೆ. ಈಗಾಗಲೇ 1 ಕೋಟಿ ಡೋಸ್ ಕೋವಿಶೀಲ್ಡ್ ಆರ್ಡರ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತ ಬಯೋಟೆಕ್ 1-1.5 ಕೋಟಿ ಡೋಸ್ ಲಸಿಕೆ ಉತ್ಪಾದನೆ ಮಾಡುತ್ತಿದೆ. ಸದ್ಯದಲ್ಲೇ ರಷ್ಯಾದ Sputnik V ಲಸಿಕೆ ಕೂಡ ಬರಲಿದೆ. ಹೀಗಾಗಿ ಕೋವಿನ್ ಪೋರ್ಟಲ್ ಮೂಲಕ ನೋಂದಣಿ ಮಾಡಿಸಿಕೊಂಡವರಿಗೆ ಲಸಿಕೆ ಸಿಗಲಿದೆ. ಆದರೆ ಸರ್ಕಾರ ಅಧಿಕೃತವಾಗಿ ಹೇಳುವ ತನಕ ಕಾಯಬೇಕು ಎಂದು ಸುಧಾಕರ್ ಹೇಳಿದ್ದಾರೆ. 18-45 ವಯೋಮಾನದವರಿಗೆ ಲಸಿಕೆ ಚಾಲನೆಯು ಹಂತ ಹಂತವಾಗಿ ನಡೆಯಲಿದೆ ಎಂದು ರಾಜ್ಯ ಸರ್ಕಾರ ಹೇಳಿದೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರವು 99.40 ಲಕ್ಷ ಡೋಸ್ ಲಸಿಕೆಗಳನ್ನು ರಾಜ್ಯಕ್ಕೆ ಪೂರೈಸಿದೆ ಮತ್ತು 93.50 ಲಕ್ಷ ಡೋಸಸ್ ನೀಡಲಾಗಿದೆ. ಸುಮಾರು 5.9 ಲಕ್ಷ ಡೋಸ್ಗಳು ಲಭ್ಯವಿವೆ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ April 29th ಸಂಜೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 1 ಕೋಟಿ ಡೋಸ್ ಲಸಿಕೆ ಸಂಗ್ರಹಿಸುತ್ತಿದೆ. 1 ಕೋಟಿ ಹೆಚ್ಚುವರಿ ಪ್ರಮಾಣದ ಲಸಿಕೆಗೆ ಆದೇಶವನ್ನು ನೀಡಲಾಗಿದೆ. 4ನೇ ಹಂತದ ಲಸಿಕಾ ಅಭಿಯಾನವನ್ನು ಹಂತಗಳಲ್ಲಿ ತೆಗೆದುಕೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ.